ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆ ಚಿಕ್ಕ ಭಾಷಣ ನೋಡ್ತಾ ಇದ್ವಿ. ಒಂದು ಭಾಷಣ ತಗೊಂಡು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಮ್ಗೆ ಚಾಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ಯಾವ ರೀತಿಯ ಪ್ರಬಂಧ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಂಟ್ ಮಾಡಿ. ಆ ರೀತಿಯ ಪ್ರಬಂಧ ಭಾಷಣ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣವಾ? ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತೇನೆ, ಓಕೆನಾ? ಈ ಒಂದು ಭಾಷಣ ಮಾಡಿ ಸೂಚನೆ ಏನಂತೀರಾ? ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್, ಎರಡನೇ ಪಾಯಿಂಟ್, ಮೂರನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. ಒಂದರಿಂದ ಐದು ಪಾಯಿಂಟ್ನ ಚೆನ್ನಾಗಿ ಕಲ್ತೋರಿ, ಪರ್ಫೆಕ್ಟ್ ಆಗಿ ಕಂಠಸ್ಥ ಹಾಕಿ. ಅದಾದ ನಂತರ ಏನು ಮಾಡ್ತೀರಾ ಅಂತಂದ್ರೆ, ಇನ್ನ ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಸ್ಟೆಪ್ ಬೈ ಹೇಳ್ತಾ ಬನ್ನಿ. ಓಕೆ, ಅದು ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಹೇಳ್ತಾ ಹೋಗಿ, ಕೇಳೋ ಇನ್ನೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ. ರೈಟ್, ನಾನು ನಿಮಗೆ ಇಲ್ಲಿ ಪಾಯಿಂಟ್ಸ್ ತಿಳಿಸ್ತಾ ಹೋಗ್ತೇನೆ, ಓಕೆನಾ? ರೈಟ್, ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇಂದು ಮಕ್ಕಳ ದಿನಾಚರಣೆ, ಮಕ್ಕಳ ದಿನಾಚರಣೆ. ಮತ್ತೆ ನೋಡಿ, ಎಲ್ಲರಿಗೂ ಶುಭೋದಯ. ಇಂದು ಮಕ್ಕಳ ದಿನಾಚರಣೆ. ಎರಡನೇ ಪಾಯಿಂಟ್, ಈ ಶುಭ ದಿನದಂದು, ಈ ಶುಭ ದಿನದಂದು ಮಕ್ಕಳ ದಿನದ, ಮಕ್ಕಳ ದಿನದ ಕುರಿತು ಮಾತನಾಡಲು, ಮಾತನಾಡಲು ಬಯಸುತ್ತೇನೆ. ಈ ಶುಭ ದಿನದಂದು ಮಕ್ಕಳ ದಿನಾಚರಣೆಯ ಕುರಿತು ಮಾತನಾಡಲು ಬಯಸುತ್ತೇನೆ. ಮೂರನೇ ಪಾಯಿಂಟ್, 14 ನವೆಂಬರ್ ನಮ್ಮ ಮೊದಲ ಪ್ರಧಾನಿ, ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ, ಜವಾಹರಲಾಲ್ ನೆಹರೂರವರ ಜನ್ಮದಿನವಾಗಿದೆ. ಮತ್ತೆ ನೋಡಿ, 14 ನವೆಂಬರ್ ನಮ್ಮ ಮೊದಲ ಪ್ರಧಾನಿ ಪಂಡಿತ ಜವಾಹರಲಾಲ್ ನೆಹರೂರವರ ಜನ್ಮದಿನವಾಗಿದೆ. ನಾಲ್ಕನೇ ಪಾಯಿಂಟ್, ಅವರಿಗೆ ಮಕ್ಕಳೆಂದರೆ ಪ್ರೀತಿ. ಅವರಿಗೆ ಮಕ್ಕಳೆಂದರೆ ಪ್ರೀತಿ. ಮಕ್ಕಳು ಅವರನ್ನು ಚಾಚಾ ಎಂದು ಕರೆಯುತ್ತಿದ್ದರು, ಅಥವಾ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಅಂತಲೂ ಹೇಳ್ಬೋದು ಮಕ್ಕಳೇ, ಓಕೆನಾ? ಮತ್ತೆ ನೋಡಿ, ಅವರಿಗೆ ಮಕ್ಕಳೆಂದರೆ ಪ್ರೀತಿ. ಮಕ್ಕಳು ಅವರನ್ನು ಚಾಚಾ ನೆಹರು, ಚಾಚಾ ಎಂದು ಕರೆಯುತ್ತಿದ್ದರು. ಐದನೇ ಪಾಯಿಂಟ್, ಮಕ್ಕಳ ಹಕ್ಕುಗಳು, ಕಾಳಜಿ ಮತ್ತು ಶಿಕ್ಷಣದ ಅರಿವನ್ನು ಹೆಚ್ಚಿಸಲು ಇದನ್ನು, ಅಥವಾ ಈ ದಿನವನ್ನು ಅಂತಲೂ ಹೇಳುವುದಿಲ್ಲ, ಈ ದಿನವನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ. ನೆಹರೂರವರ ಜನ್ಮದಿನದ ನೆನಪಿಗಾಗಿ ಕೂಡ ಈ ದಿನ ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ನೆಹರೂರವರಿಗೆ ಜಯವಾಗಲಿ. ಜೈ ಹಿಂದ್. ಮತ್ತೊಮ್ಮೆ ನೋಡಿ, ಮಕ್ಕಳ ಹಕ್ಕುಗಳು, ಕಾಳಜಿ ಮತ್ತು ಶಿಕ್ಷಣದ ಅರಿವನ್ನು ಹೆಚ್ಚಿಸಲು ಇದನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ. ನೆಹರೂರವರ ಜನ್ಮದಿನದ ನೆನಪಿಗಾಗಿ
ಕೂಡ ಈ ದಿನ ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ನೆಹರೂರವರಿಗೆ ಜಯವಾಗಲಿ, ಜಯವಾಗಲಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು. ಇಷ್ಟವಾದರೂ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಮಕ್ಕಳೇ.